ನಮ್ಮ ಶಾಲೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳೆಲ್ಲರೂ ನಮ್ಮ ಶಾಲೆ ಸಮಸ್ಯೆ ಇರ್ಬೋದು, ಅವ್ರ ಗ್ರಾಮದ ಸಮಸ್ಯೆ ಇರ್ಬೋದು, ಏನೇ ಆದ್ರೂ ಹೇಳ್ಕೊಂಡ್ರು. ಜೊತೆಗೆ ನಾನೇನ್ ಹೇಳೋದಂದ್ರೆ, ನಾನು ಬರ್ತಾ ಇರೋದು ಇಟ್ನದಿಂದ, 10ನೇ ತರಗತಿ ಓದ್ತಾ ಇದ್ದೀನಿ. ನಮ್ಗೆ ನಿಜವಾಗ್ಲು ರೋಡಿನ ಭಾರಿ ತೊಂದರೆ ಇದೆ. ರೋಡಿಂದ ಬರ್ಬೇಕಾದ್ರೆ ತುಂಬಾ ಧೂಳುಗಳನ್ನ ಹುಡ್ತೀವಿ ಎಲ್ಲ, ಅದರಿಂದ ಆರೋಗ್ಯ ಹಾಳಾಗುತ್ತಾ ಇದೆ. ಜೊತೆಗೆ ವಾಹನಗಳ ಸೌಕರ್ಯ ಇಲ್ಲ, ಶನಿವಾರ ಬರ್ಬೇಕು ಅಂದ್ರೆ ಬೆಳಿಗ್ಗೆ 6 ಗಂಟೆಗೆ ಮನೆ ಬಿಡ್ಬೇಕು, ಎಲ್ಲ ತುಂಬಾ ತೊಂದರೆ ಇದೆ. ಅದ್ರ ಜೊತೆಗೆ ಅದನ್ನು ಕೂಡ ನೀವ್ ನೆಪದಲ್ಲಿ ಇಟ್ಕೊಂಡು, ಅಷ್ಟ್ ಕಷ್ಟಪಟ್ಟು ಬರೋರ್ಗೂ ಕೂಡ ಸೌಕರ್ಯ ಸಿಗ್ತಾ ಇಲ್ಲ. ಯಾಕಂದ್ರೆ ಮನೇಲಿ ಅಂತಾರೆ, ಎದ್ರಿಕೆ ಹೆಂಗೆ ಹೆಣ್ಮಗಳನ್ನ ಕಳ್ಸೋದು ಹೊರಗಡೆ. ಈ ರೀತಿ ಸಮಾಜದಲ್ಲಿ ಹೆಣ್ಮಗಳನ್ನ ಕಳ್ಸೋದು ಯಾವ ರೀತಿ, ಯಾವ ನಿಮ್ಗೆ ಇಟ್ಟು ನಾವು ನಿಮ್ನ ಶಾಲೆ ಕಳ್ಸ್ಬೇಕು, ಸಾಕಲ್ವಾ ನೀವು ಓದಿರೋದು, ಓದೋದ್ ಬೇಡ ಅಂತಾರೆ. ಕೆಲವ್ರು ಇರ್ಬೋದು, ಏ ನಮ್ಗೆ ಓದಕ್ ಬೇಡ, ಅಷ್ಟರಲ್ಲೇ ನನ್ ಪಡ್ನ ಮನೇಲಿ ಇರೋಣ ಅಂತ ಅನ್ಸ್ಬೋದು ಅವ್ರಿಗೆ. ಆದ್ರೆ ನಮ್ಗೆ ಓದ್ಬೇಕು ಅಂತ ಆಸಕ್ತಿ ಇರೋರು, ಏನಾದ್ರೂ ಮಾಡಿ ಓದ್ಬೇಕು, ನಾ ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಅನ್ನೋ ಒಂದು ಆಸಕ್ತಿ ಇದ್ರೆ ಅವರು ಎಷ್ಟೇ ಕಷ್ಟ ಬಿದ್ರು ಬರಲೇಬೇಕು ಅಲ್ವಾ. ಅದಕ್ಕೋಸ್ಕರವಾಗಿ ನಮ್ಮ ರೋಡಿನ ಸೌಕರ್ಯನ ಬೇಗ ಮಾಡಿಸ್ಕೊಡ್ಬೇಕು, ಜೊತೆಗೆ ವಾಹನ ಸೌಕರ್ಯನು ಕೂಡ ಬೇಗ ಮಾಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಅವ್ರ ಮನೆ ಯಾರಿಗಾದ್ರೂ ಅಷ್ಟೇ, ಈಗ ಅವ್ರ ಮನೆಯಿಂದ ಹೆಣ್ಮಗಳು ಹೊರಗಡೆ ಬರ್ತಾರಂದ್ರೆ ತುಂಬಾ ಭಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಗ್ರಾಮದವರು ಸ್ವಲ್ಪ ಅವ್ರ ಮನೆಯವ್ರಿಗೆ ತಿಳಿಯೋ ರೀತಿ ಹೇಳ್ಬೇಕು. ನಮ್ಮ ಅದನ್ನ ಕೇಳಿದ್ರೆ ನಾವು ಹೇಳಕ್ ಆಗಲ್ಲ. ಅವ್ರ ಮಕ್ಕಳಾಗಿ ನಾವು ಹೇಳೋದು ಹೆಂಗೆ ಅಂದ್ರೆ, ಹೇಳಿದ್ರು ಕೂಡ ಅವ್ರ ಅಂತಾರೆ ನಮ್ಗಿಂತ ನಿಮಗ್ ಗೊತ್ತಾಯಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ಬೇರೆಯವ್ರ ಹೇಳ್ದಾಗ ತಿಳ್ಕೊಳ್ತಾರೆ ಅವ್ರು, ಅವ್ರ ಮಕ್ಳಿಗೂ ಆಸೆಗಳಿದೆ, ಆಕಾಂಕ್ಷೆಗಳಿದೆ, ಅವ್ರು ನಾವ್ ಏನೇನೋ ಸಾಧಿಸ್ಬೇಕು ಅಂತ ಅನ್ಕೊಂಡಿರ್ತಾರೆ ಅನ್ನೋದೊಂದ ಮನ್ಸಾದ್ರೂ ಕೂಡ ಅವ್ರಿಗೆ ಬಂದೇ ಬರುತ್ತೆ. ಅದ್ರಿಂದ ಅವ್ರು ಕಳಿಸ್ಬೋದು ಅಂತ ಹೇಳ್ತಾರೆ. ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.